ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಗೋಧಿ ರವೆ ಉಪ್ಪಿಟ್ಟು ಹೆಂಗೆ ಮಾಡೋದು ನೋಡೋಣ. ಒಂದು ಪ್ಯಾನ್ಲಿ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಮಾಡೋಣ. ಆಯಿಲ್ ಬಿಸಿಯಾಗಿದ ಮೇಲೆ 1/2 ಸ್ಪೂನ್ ಮಸ್ಟರ್ಡ್ ಸೀಡ್ ಹಾಕಿ ಮಾಡೋಣ. 2 ಸ್ಪೂನ್ ಕಲ್ಲೇಬೇಲೆ, 2 ಸ್ಪೂನ್ ಉದ್ದಿನ ಬೇಲೆ ಹಾಕಿ ಮಾಡೋಣ. ಎರಡು ಹಸಿಮೆಣಸಿನಕಾಯಿ ಹಾಕಿದ್ದಾನೆ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು ಹಾಕಿ ಮಾಡ್ತು. ಕೊಂಚ ಕರ್ಮೆ ಸೊಪ್ಪು, 2 ಆನಿಯನ್ ಕಟ್ ಮಾಡಿದ್ದು ಹಾಕಿದ್ದಾನೆ. ಬೇಕಾದ ಅಳವು ಸಾಲ್ಟ್ ಹಾಕಿ ಮಾಡೋಣ. ಆನಿಯನ್ಸ್ ಅಂದ ಫ್ರೈ ಆಗಿದೆ. ಈ ಸ್ಟೇಜಲ್ಲಿ ನೀರು ಹಾಕಿ ಮಾಡೋಣ. ನೀರು ಕುದ್ದ ಅಣ್ಣ 2 ಕಪ್ಪು ಗೋಧಿ ರವೆ ಹಾಕಿಂತಾನೆ. ಮುಚ್ಚಲ ಹಾಕಿ ಮುಚ್ಚಿ ಇಟ್ಬಿಟ್ಟು ಲೋ ಫ್ಲೇಮ್ಲಿ 5 ಮಿನಿಟ್ಸ್ ಕುಕ್ ಮಾಡಬೇಕು. ರೆಡಿ ಆಯಿತು ನಮ್ಮ ಗೋಧಿ ರವೆ ಉಪ್ಪಿಟ್ಟು. ರೆಡಿ ಆಯಿತು.